ಮೇಲೆ ದೇವ್ರು ಬರುತ್ತೆ ಅಂತ ಎಲ್ಲ ಕೇಳಿದ್ದೆ ನಾನು. ಹಾಗಂದ್ರೆ ಇದೇ ಇರ್ಬೋದಾ? ದಟ್ ಮೀನ್ಸ್ ಕಾವೇರಿ. ಬ್ಯಾಗ್ ತಗೊಂಡ್ ಬನ್ನಿ. ನಾನೇ ತರ್ತೀನಿ. ಕಾವೇರಿ, ನೀವು ಎಲ್ಲಾರನು ಹಾಗೆ ಹೊಡೆದು ಓಡಿಸ್ಬಿಟ್ರಲ್ಲ, ಯಾಕೆ ಅಷ್ಟೊಂದು ಹೊಡೆದ್ರಿ? ಮೊದ್ಲೇನು ತಲೆ ಹಟ್ಟೆ ಮಾತಾಡ್ತಿದಾರಲ್ಲ ಅಂತ ನೋಡ್ಕೊಂಡು ಸುಮ್ನೆ ಇದೆ. ಆಮೇಲೆ ನೋಡಿದ್ರೆ ತಾಳಿಗೆ ಕೈ ಹಾಕ್ತಾರೆ, ತೋಳಿಗೆ ಕೈ ಹಾಕಿದ್ದಲ್ದೆ ಹೋಗಿ ಬಂದ ಮಾತಾಡ್ತಾರೆ, ಅದಕ್ಕೆ ತೆಗೆದ್ಬಿಟ್ಟೆ. ಆದ್ರೂ ಕಾವೇರಿ ಅವ್ರೆ, ಅಷ್ಟು ಜನ ರೌಡಿಗಳಿಗೆ ನೀವೊಬ್ಬರೇ ಹೊಡೆದು ಓಡಿಸೋದು ಅಂತ ಅಂದ್ರೆ ಏನ್ ಕತೆ? ಹೆಣ್ಮಕ್ಳಿಗೆ ತಾಳಿ ಅಂದ್ರೆ ಹಾಗೆ, ಅವ್ರ ಜೀವಕ್ಕಿಂತ ಮುಖ್ಯವಾದದ್ದು. ಮೂರ್ ಕಾಸಿನವ್ರಿಗೆ ಅದ್ರ ಬೆಲೆ ಎಲ್ ಗೊತ್ತಾಗುತ್ತೆ ಹೇಳಿ? ಅದಕ್ಕೆ ಚೆನ್ನಾಗೆ ಪಾಠ ಕಲ್ಸ್ ಬಂದಿದ್ದು. ತಾಳಿ ಮಹತ್ವ ಗೊತ್ತಿಲ್ಲದೆ ಇರೋರು ಒಂದಲ್ಲ ಒಂದಿನ ಬುದ್ಧಿ ಕಲಿತ ಕಲಿತಾರೆ, ಕಲೀಲೇಬೇಕು. ಇದೇನಿದು, ಇವ್ರು ನನ್ನ ಸೇರಿಸ್ಕೊಂಡು ಹೇಳ್ತಿರೋ ಆಗಿದೆಯಲ್ಲ, ಇದ್ದಕ್ಕಿದ್ದಾಗೆ ಇವರು ಡೇಂಜರಸ್ ಅನ್ಸ್ತಿದಾರಲ್ಲಪ್ಪ. ಮೈ ಗಾಡ್. ಇಷ್ಟು ದಿನ ನಾನ್ ನೋಡಿರೋ ಸಾಫ್ಟ್ ಕಾವೇರಿ ಇವರೇನಾ? ಸಡನ್ ಆಗಿ ಚೇಂಜ್ ಆಗೋದ್ರಲ್ಲ, ದಟ್ಟು ಡ್ರಾಸ್ಟಿಕ್ಲಿ. ಇವ್ರು ಇಷ್ಟೊಂದು ರಫ್ ಅಂಡ್ ಟಫ್ ಅನ್ನೋದು ನಂಗೆ ಗೊತ್ತೇ ಇರ್ಲಿಲ್ವಲ್ಲ. ಆದ್ರೆ ಆ ರೌಡಿಗಳಿಗೆ ಮಾತ್ರ ಸಕ್ಕದಾಗಿ ಬೆಂಡತ್ ಬಿಟ್ರು. ರಿಯಲಿ ಅಪ್ರಿಷಿಯಬಲ್. ಅಬ್ಬಾ, ಸದ್ಯ ನಾನು ಹೋಗ್ಲಿಲ್ಲ, ನಾನೇನಾದ್ರೂ ಮುಂದೆ ಹೋಗಿದ್ದಿದ್ರೆ ಆ ರೌಡಿಗಳಿಗಾದ್ಗತಿನೇ ನನಗೂ ಆಗ್ತಿತ್ತೇನೋ. ಏನಿಲ್ಲ ಕಾವೇರಿ, ಏನಿಲ್ಲ. ಮತ್ತೆ ಹಾಗೆ ನಿಟ್ಟುಸಿರು ಬಿಟ್ಕೊಂಡು ನನ್ನನ್ನೇ ನೋಡ್ತಾ ಇದ್ದೀರಾ? ಹೋಗಿ ಹೋಗ್ರಿ. ಯಾಕೆ ಹೀಗ ಆಡ್ತಿದ್ದೀರಾ? ಯಾಕೆ ಇಷ್ಟೊಂದು ಹೆದರ್ಕೋತಿದ್ದೀರಾ? ಒಳ್ಳೆ ಚಿಕ್ಕ ಮಕ್ಕಳು ದೆವ್ವನ್ ನೋಡಿ ಹೆದರ್ಕೋತಾರಲ್ಲ, ಹಾಗೆ ಹೆದರ್ಕೋತಾ ಇದ್ದೀರಾ? ಹಾ, ಏನಿಲ್ಲ, ಅದೇನು ಅಂತ ಗೊತ್ತಾಗ್ಲಿಲ್ಲ ನಂಗೆ. ಗಾಡಿ ಓಡಿಸುವಾಗ ಮುಂದೆ ತಾನೆ ನೋಡ್ಕೊಂಡು ಓಡಿಸ್ಬೇಕು. ನನ್ನ ಯಾಕೆ ನೋಡ್ತಿದ್ದೀರಾ? ಮುಂದೆ ನೋಡ್ಕೊಂಡು ಓಡಿಸಿ. ರಸ್ತೆ ಇರೋದು ಅಲ್ಲಿ ಕಡ್ರಿ, ಮುಂದೆ ನೋಡ್ಕೊಂಡು ಓಡಿಸ್ರಿ. ರೋಡೇ ನೋಡ್ತಾ ಇದ್ದೀನಲ್ಲ, ಸರಿಯಾಗಿ ಡ್ರೈವ್ ಮಾಡ್ತೀನಿ. ಇದೇನಿದು, ಇವ್ರು ಇನ್ನೂ ಹೀಗೆ ಇದಾರೆ? ಇಷ್ಟು ಕೋಪದಲ್ಲಿ ಮಾತಾಡೋ ಕಾವೇರಿನ ನಾನು ಯಾವತ್ತೂ ನೋಡೇ ಇರಲಿಲ್ವಲ್ಲ. ದೆವ್ವ ಅನ್ನೋದೆಲ್ಲ ಇರೋದು ನಿಜನ? ಇದ್ರೆ ಈ ಮಿರರ್ ಅಲ್ಲಿ ಗೊತ್ತಾಗತ್ತೆ. ಹ್ಮ್, ನೋಡೋಣ. ಇವ್ರು ಈಗಿರೋ ಸಿಚುವೇಶನ್ ಅಲ್ಲಿ ನನ್ನ ಬಾಯಿ ಮುಚ್ಕೊಂಡು ಡ್ರೈವ್ ಮಾಡೋದೇ ಬೆಟರ್. ಇಲ್ಲ ಅಂತಂದ್ರೆ ಕೋಪದಲ್ಲಿ ನನಗೂ ಒಂದು ಕಿಕ್ ಕೊಟ್ರೆ ನಾನು ಈ ಕಾರಿಂದ ಹೊರಗೆ ಹೋಗಿ ಬಿದ್ದಿರ್ತೀನಿ ಅಷ್ಟೆ. ಇದೆಲ್ಲ ಬೇಕೇನೋ ಆಗಿಸ್ತೆ ನಿನಗೆ, ಮುಚ್ಕೊಂಡು ಡ್ರೈವ್ ಮಾಡೋ. I have to reach home fast. ಕಾವೇರಿ, ಎಲ್ಲಿ ಹೋಗಿದ್ದೆ? ಯಾಕೆ ಈ ತರ ಮಾಡ್ತಿದ್ಯಾ? ಎಷ್ಟು ಗಾಬರಿ ಆಯ್ತು ಗೊತ್ತಾ?
ನೀವ್ ಯಾಕೆ ನನ್ ಬಗ್ಗೆ ಯಾವಾಗ್ಲೂ ಯೋಚನೆ ಮಾಡ್ಕೊಂಡು ಗಾಬರಿ ಆಗ್ತೀರಾ? ನಾನ್ ಎಲ್ಲಿಗೆ ಹೋಗ್ತೀನಿ? ನಾನು ಎಲ್ಲಾದ್ರೂ ಹೋಗಿ ಸಾಯ್ತೀನ? ಏನಮ್ಮ ಯಾಕೆ ಹೀಗ್ ಮಾತಾಡ್ತಿದ್ಯಾ? ಬಿಡ್ತು ಅನ್ನು. ಸುಮ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ಬೇಡಿ ಅಜ್ಜಿ, ನನಗೆ ಸುಸ್ತಾಗಿದೆ, ನಾನು ಮಲ್ಕೋಬೇಕು. ಯಾಕಗಸ್ತ್ಯ, ಏನಾಯ್ತು? ಹೋಗುವಾಗ ಕೋಪದಲ್ಲಿ ಹೋದೆ, ಆ ಕೋಪದಲ್ಲಿ ನೀನೇನಾದ್ರೂ ಅವಳನ್ನ ಬೈದಿಯೇನೋ? ಅದಕ್ಕೆ ನಿನ್ ಮೇಲಿರೋ ಕೋಪನ ಅವಳು ನನ್ ಮೇಲೆ ತೋರಿಸ್ತಾ ಇದ್ದಾಳೆ. ಯಾಕೋ ಅವಳ ಮೇಲೆ ರೇಗ್ತೀಯ? ಪಾಪದ ಹುಡುಗಿ ಕಣೋ ಅವಳು. ಮಮ್ಮಿ, ಏನ್ ನಡೀತು ಅಂತ ಗೊತ್ತಿಲ್ಲದೆ ಸುಮ್ನೆ ಮಾತಾಡ್ಬೇಡಿ. ಅಂತದೇನಾಯ್ತು? ಅವರು ಸುಸ್ತಾಗಿರೋದು ನಿಜನೇ. ಯಾಕೆ ಅಂತ ಕೇಳಿ? ಯಾಕೆ ಅಂತಂದ್ರೆ ಅವರು 5 ಗೂಂಡಗಳಿಗೆ ಹೊಡೆದು ಬಿಸಾಕಿದ್ದಾರೆ. 5 ಗೂಂಡಗಳ 5 ಜನರಿಗೆ ಕಾವೇರಿ ಹೊಡೆದ್ಲ? ಏನು ಹೇಳ್ತಿದ್ಯಾ ಪಾಪು? ಅಯ್ಯೋ, ನಿಜನೇ ಹೇಳ್ತಾ ಇದ್ದೀನಿ ಪಮ್ಮಿ. ಅವರು ಸಾಮಾನ್ಯದ ಹುಡುಗಿ ಅಲ್ಲ, ನೋಡೋಕಷ್ಟೇ ಸಾಫ್ಟ್, ಆದ್ರೆ ಒಳಗಡೆಯಿಂದ ಸಾಕ್ಷಾತ್ ಭದ್ರಕಾಳಿನೆ. ಇನ್ನೋದ್ ಎಷ್ಟು ಮುಖ ಇದೆಯೋ ನಿಮ್ ಕಾವೇರಿಗೆ. ಅಬ್ಬಾ, ಹೇಗ್ ಹೊಡೆದ್ರು ಗೊತ್ತಾ ಪಮ್ಮಿ? ಏನು, ಬರುವಾಗ ಏನಾದ್ರೂ ಇಂಗ್ಲಿಷ್ ಪಿಕ್ಚರ್ ನೋಡ್ಕೊಂಡ್ ಬಂದ್ಯಾ? ಏನ್ ಕತೆ ಹೇಳ್ತಾ ಇದ್ಯಾ? ಕಾವೇರಿ ರೌಡಿಗಳನ್ನ ಹೊಡೆದ್ಲ? ಅವಳ ಆತರದ ಹುಡುಗಿ ಅಲ್ಲ ಕಣೋ. ನೀನೇ ಅವಳನ್ನ ಚೆನ್ನಾಗ್ ಬೈದಿರ್ತೀಯ, ಅದಕ್ಕೆ ಕೋಪ ಮಾಡ್ಕೊಂಡು ಬಂದಿದ್ದಾಳೆ. ಇವಾಗ ಅದನ್ನೆಲ್ಲ ಮುಚ್ಚಿಡೋದಕ್ಕೆ ನೀನ್ ಕತೆ ಕಟ್ತಾ ಇದೀಯ. ಅಯ್ಯೋ ಪಮ್ಮಿ, ನಮ್ ಕತೆನ ಕಾವ್ಯಾತ್ಮಕವಾಗಿ ಬರೆಯೋರು ಬೇರೆ ಜನನೇ ಇದ್ದಾರೆ, ಅದು ನನ್ನ ಕೆಲಸ ಅಲ್ಲ. ನಾನು ನಿಜಾನ ಹೇಳ್ತಾ ಇದ್ದೀನಿ ಪಮ್ಮಿ, ಬಟ್ ಯು ಆರ್ ನಾಟ್ ಟ್ರಸ್ಟಿಂಗ್ ಮೈ ವರ್ಡ್ಸ್. ನನಗೆ ಏನು ಮಾಡಲಿ? ಇದೇ ಕಣ್ಣಲ್ಲಿ, ಇದೇ ಕಣ್ಣಲ್ಲಿ ನೋಡಿದ್ದು ಒಂದಲ್ಲ ಎರಡಲ್ಲ 5 ಜನ. 5 ಜನಕ್ಕೆ ಹೇಗೆ ಹೊಡೆದ್ರು ಗೊತ್ತಾ? ಮಧ್ಯದಲ್ಲಿ ನಾನೇನಾದರೂ ಹೋಗಿದ್ದಿದ್ರೆ ನನಗೂ ಓದೇ ಬೀಳ್ತಾಯಿತ್ತು. ಕಾರಲ್ಲಿ ಬರುವಾಗ ಎ ಸಿ ಹಾಕೊಂಡು ಬರ್ತಾ ಇದ್ದೆ ಪೊಮ್ಮೆ, ಎಷ್ಟು ಸ್ವೆಟ್ ಆಗ್ತಾ ಇದೆ ಗೊತ್ತಾ? ಜಸ್ಟ್ ಇಮ್ಯಾಜಿನ್ ಪೊಮ್ಮೆ. ಅಗಸ್ತ್ಯ, 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 ಅದೇನೋ ಗೊಣಗ್ತಿದ್ಯಾ? ನೀನ್ ಏನ್ ಹೇಳ್ತಿದ್ಯಾ ಅನ್ನೋದು ನಿನ್ಗಾದ್ರೂ ಗೊತ್ತಿದ್ಯೇನೋ? ಮೆಂಟ್ಲಾಗಿ ಹೋದ್ಯೇನೋ ನೀನು? ವಾಟ್, ಗುಣಗೋದ? ಅಲ್ಲ, ಲೀವ್ ಇಟ್ ಪೊಮ್ಮೆ. ಮೊದ್ಲು ನಾವು ಇಲ್ಲಿಂದ ಹೊರಡೋಣ ಬನ್ನಿ. ಮೊದ್ಲೇ ಎಕ್ಸ್ಟ್ರೀಮ್ ಲೆವೆಲ್ಗೆ ರೈಸ್ ಆಗಿದ್ದಾರೆ ಅವರು, ಮತ್ತೆ ಬಂದು ನಮ್ಮಿಬ್ರಿಗೆ ಏನಾದರೂ ಪಾಕೆಟ್ ಮನಿ ಕೊಟ್ರೆ ಕಷ್ಟ. ಮತ್ತೆಲ್ಲ ಬೆಳಿಗ್ಗೆ ಮಾತಾಡೋಣ, ಬನ್ನಿ ಬನ್ನಿ, ಹೋಗೋಣ ಬನ್ನಿ. ಸರ್, ನಾನು ನಿಮ್ಮ ಹತ್ರ ಮಾತಾಡಬೇಕು. ಪೊಮ್ಮೆ, ಸರಿ ಸರಿ, ಗಂಡ ಹೆಂಡತಿ ಮಧ್ಯೆ ಸಾವಿರಾರು ಇರುತ್ತೆ. ನಾನು ಬರ್ತೀನಪ್ಪ, ನಾನು ಬರ್ತೀನಿ. ಮಮ್ಮಿ. ಸರ್ ಹೇಳಿ ಕಾವೇರಿ. ಸರ್, ಹೇಗೋ ಸಂಕ್ರಾಂತಿ ಒಳಗೆ ನಾನು ಹೋಗ್ತಾ ಇದ್ದೀನಿ, ಅಷ್ಟರಲ್ಲಿ ನಿಮ್ಮ ಮನೇಲಿ ನಾನು ಬಿಟ್ಟಿ ಆಗಿದ್ದೆ ಅನ್ನೋ ಮಾತು ಬರಬಾರ್ದು. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಾನು ಈ ಮನೆ ಬಾಡಿಗೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಬಂದ ದಿನದಿಂದ ಲೆಕ್ಕ ಹಾಕಿ ಬಾಡಿಗೆ ಕೊಡ್ತೀನಿ. ವಾಟ್, ಆರ್ ಯು ಓಕೆ? ನೀವು ನಮಗೆ ರೆಂಟ್ ಕೊಡ್ತೀರಾ? ಹೌದು ಸರ್, ಇದ್ರ ಬಗ್ಗೆ ಚರ್ಚೆ ಬೇಡ. ಇನ್ನೊಂದು ವಿಷಯ ಸರ್, ಇಷ್ಟು ದೊಡ್ಡ ಮನೆಗೆ ಬಾಡಿಗೆ ಕೊಟ್ಟೋ ಅಷ್ಟು ನನ್ನ ಕೈಯಲ್ಲಿ ಶಕ್ತಿ ಇಲ್ಲ. ಆದರೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಬಾಡಿಗೆ ಕಟ್ಕೊಂಡು ಹೋಗ್ತೀನಿ. ಎಲ್ಲೂ ಯಾರ ಮನೇಲೂ ಬಿಟ್ಟಿಯಾಗಿರೋದು ನನಗೆ ಸರಿ ಅನ್ಸೋದಿಲ್ಲ. ಏನು ಯೋಚನೆ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ನೆನ್ನೆ ಅಷ್ಟೇ ಬಂದು ಮಾತಾಡ್ಕೊಂಡು ಹೋದವರು ಮತ್ತೆಯಾಗಿ ಬಂದರು ಅಂತಲ್ವಾ? ಚೇ, ಹಾಗೇನಿಲ್ಲ ವಿವೇಕ್, ಇವಾಗ ನೀನು ನಮ್ಮನೆ ಅಳಿ ಆಗೋನಲ್ವಾ, ನೀನು ಯಾವಾಗ ಬೇಕಿದ್ರೂ ಬರ್ಬೋದು. ನಿನಗೂ ಹುಡುಗಿ ನೋಡಬೇಕು ಅನ್ನೋ ಚಡಪಡಿಕೆ ಇರುತ್ತೆ, ನನಗೆ ಗೊತ್ತಾಗತ್ತೆ. ನಾನು ಈ ಸ್ಟೇಜಿಂದ ಆಡ್ಕೊಂಡು ಬಂದವನೇ ಅಲ್ವಾ? ಹಾ, ಸರ್ ನೀವು ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಖುಷಿ ಆಗ್ತಿದೆ. ಆದರೆ ನೀವು ಹೇಳ್ತಿರೋ ಮಾತೆಲ್ಲ ಒಂದು ಎಕ್ಸ್ಪೀರಿಯನ್ಸಲ್ಲಿ ಆಚೆ ಬರ್ತಿದೆ ಅಂತ ನನಗೆ ಅನ್ಸ್ತಾ ಇದೆ. ಹಾಗಂತ
ಸುಮ್ ಸುಮ್ನೆ ನೆಪ ಮಾಡಿಕೊಂಡು ಅನಿಕ ನೋಡ್ಕೊಂಡು ಹೋಗೋಣ ಅಂತ ಬಂದಿಲ್ಲ. ಆ್ಯಕ್ಚುಲಿ ಎಂಗೇಜ್ಮೆಂಟ್ ಡೇಟು ಫಿಕ್ಸ್ ಮಾಡಿಕೊಂಡು ನಿಮ್ಮ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಸೊ ನಿಮ್ಮೆಲ್ರಿಗೂ ಆ ಡೇಟ್ ಓಕೆ ಅಂದರೆ ನಾನು ಆ ಡೇಟ್ ಫಿಕ್ಸ್ ಮಾಡ್ಕೊತೇನೆ. ಓ, ಆಗಲೇ ಡೇಟ್ ಕೂಡ ನೋಡಿ ಆಗೋಯ್ತಾ? ಯಾವ ದಿನ? ಎಲ್ಲ ಓಕೆ ಆದಮೇಲೆ ಸುಮ್ಮನೆ ಟೈಮ್ ಪಾಸ್ ಯಾಕೆ ಮಾಡೋದಂತ ಅನಿಸ್ತು. ಇನ್ಫ್ಯಾಕ್ಟ್ ಮುಂದಿನ ಭಾನುವಾರನೇ ಒಳ್ಳೆ ದಿನ ಅಂತ ಹೇಳಿದ್ದಾರೆ. ನಿಮ್ಗೆ ಆ ದಿನ ಏನು ತೊಂದರೆ ಇಲ್ಲ ತಾನೆ?